ಮಂಡ್ಯದಲ್ಲಿ ಪ್ರಶ್ನೆಯೂ ಇದೆ ಹೇಳ್ತಾರೆ ಇವತ್ತಿನ ಉತ್ತರಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಒಂದ್ ಕಡೆ ಪಕ್ಷ ಸೇರೋರು ಮತ್ತೊಂದು ಕಡೆ ಪಕ್ಷ ಬಿಡೋರು ಬಿಜೆಪಿಗೆ ಸುಮಲತಾ ಅವರ ಬಲ ಆದ್ರೆ ಸೋಮಣ್ಣ ಕೈ ಜಾರುವ ಆತಂಕ ಇದೆ ಬಿಜೆಪಿಗೆ ಸಚಿವ ವಿ ಸೋಮಣ್ಣ ಅವರನ್ನ ಬಿಜೆಪಿ ಬಿಡದ ಹಾಗೆ ಸಂಧಾನದ ಮೇಲೆ ಸಂಧಾನವನ್ನ ಮಾಡಲಾಗ್ತಾ ಇದೆ ಬಟ್ ಆ ಸಂಧಾನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಸಿ ಎಂ ಅವರು ಸಂಧಾನ ಮಾಡಿದ್ರು ವಿಫಲ ಆಯಿತು ಆ ಹೊಣೆಯನ್ನ ಈಗ ಬಿ ಎಸ್ ಯಡಿಯೂರಪ್ಪ ಅವರ ಹೆಗಲಿಗೆ ಹಾಕಲಾಗಿದೆ ಇವತ್ತು ಸೋಮಣ್ಣ ಅವರ ಜೊತೆ ಯಡಿಯೂರಪ್ಪ ಅವರು ಸಂಧಾನ ಸಭೆಯನ್ನು ಮಾಡಲಿದ್ದಾರೆ ನ್ಯೂಸ್ ಏಟಿನ್ಗೆ ಬಿ ಜೆ ಪಿಯ ಉನ್ನತ ಮೂಲಗಳು ಮಾಹಿತಿಯನ್ನು ನೀಡಿದೆ ಆದರೆ ಸೋಮಣ್ಣ ನಿನ್ನೆ ಸಿ ಎಂ ಅವರು ಮಾತನಾಡಿದರು ಸಂಧಾನ ಮಾಡಿದ್ರು ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ ಮೌನಕ್ಕೆ ಶರಣಾಗಿದ್ದರು ಹಾಗಾದರೆ ಅವರ ನಡೆ ಏನು ಈಗ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಶತಾಯಗತೆಯ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಬಟ್ ಎಲ್ಲೋ ಯಾವುದೇ ರೀತಿಯ ಸಭೆ ಆಗಿರ್ಬೋದು ಸಮಾವೇಶಗಳ ಆಗಿರ್ಬೋದು ಅದಕ್ಕೂ ಕೂಡ ಬರ್ತಾ ಇಲ್ಲ ಬಿಜೆಪಿಯ ಕಾರ್ಯಕ್ರಮಗಳಿಗೆ ಬರ್ತಾ ಇಲ್ಲ ಬಂದರೂ ಕೂಡ ಅಲ್ಲೂ ಇನ್ನೊಂದಷ್ಟು ರೀತಿಯ ಗೊಂದಲಗಳೀಗ ಈಗ ಉಂಟಾಗ್ತಾ ಇದೆ ಮೊನ್ನೆ ವಿಜಯ ಸಂಕಲ್ಪ ಯಾತ್ರೆಯಲ್ಲೂ ಅದೇ ಆಯಿತು ಕೋಪದಿಂದ ಹೋದರು ಅಶೋಕ್ ಅವರು ಅರ್ಧದವರೆಗೂ ಬಂದರು ಅಂತ ಹೇಳಿ ಇವರು ಕೋಪ ಮಾಡಿಕೊಂಡು ಹೋದರು ಆದ್ರೆ ಈಗ ಅವರನ್ನು ಉಳಿಸಿಕೊಳ್ಳೇಬೇಕು ಅಂತ ಹೇಳಿ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ ಆ ಪ್ರಯತ್ನದಲ್ಲಿ ಇವತ್ತು ಬಿ ಎಸ್ ಯಡಿಯೂರಪ್ಪ ಅವರು ಸಕ್ಸಸ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ ಯಾಕಂದ್ರೆ ಎರಡ್ ಸಾವಿರದ ಮತ್ತಲ್ಲೇ ನಾವು ಗಮನಿಸಬಹುದು ಬಿ ಎಸ್ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಅವರನ್ನ ಕರೆತಂದದ್ದು ಸೋಮಣ್ಣ ಅವರು ಆನಂತರ ಎರಡ್ ಸಾವಿರದ ಹದಿನೆರಲ್ಲಿ ಒಂದಷ್ಟು ಕೋಪ ಆಯಿತು ಬಿ ಎಸ್ ಯಡಿಯೂರಪ್ಪ ಅವರ ಜೊತೆ ಮನಸ್ತಾಪ ಆಯಿತು ಅನಂತರ ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಆಯಿತು ಬಟ್ ಈಗ ಮತ್ತೆ ಅಂತಹದ್ದೇ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಸಚಿವ ಸೋಮಣ್ಣ ಅವರು ಬಿ ಜೆ ಯಲ್ಲೇ ಉಳಿತಾರ ಅಥವಾ ಕಾಂಗ್ರೆಸ್ಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರಾ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗ ಸೋಮಣ್ಣ ಅವರು ಬಿಜೆಪಿಯಲ್ಲೇ ಉಳಿಯೋದಕ್ಕೆ ಬಿ ಎಸ್ ವೈ ಅವರ ಹೆಗಲಿಗೆ ಹೊಣೆಯನ್ನ ಹಾಕಲಾಗಿದೆ ಉಳಿತಾರ ಇವರ ಮಾತನ್ನ ಕೇಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಖಂಡಿತವಾಗ್ಲು ನವಿತಾ ಎಲ್ಲ ಒಂದು ಕಡೆಗೆ ಸಚಿವ ಸೋಮಣ್ಣ ಅವರು ಬೇಸರಿಗೆ ಪ್ರಮುಖವಾದಂತಹ ಕಾರಣ ಯಡಿಯೂರಪ್ಪನವರ ನಡೆಯನ್ನುವಂಥದ್ದು ಅದಕ್ಕೋಸ್ಕರವಾಗಿನೇ ಯಡಿಯೂರಪ್ಪನವರು ಈಗ ಅವರ ಜೊತೆ ಮಾತುಕತೆಗೆ ಮುಂದಾಗಿರುವಂತದ್ದು ಇವತ್ತು ಯಡಿಯೂರಪ್ಪನವರು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು ಇವತ್ತು ಮುಖ್ಯವಾಗಿ ಸೋಮಣ್ಣ ಅವರ ಜೊತೆಗೆ ಮಾತನಾಡುವಂತಹ ಸಾಧ್ಯತೆ ಬಹುತೇಕವಾಗಿ ಹೆಚ್ಚಿರುವಂತದ್ದು ಸೋಮಣ್ಣ ಅವರಿಗೆ ನಿಜವಾಗಿ ಬೇಸರ ಏನು ಅಂತಂದ್ರೆ ಬೇಯ ವಿಜೇಂದ್ರ ಅವರು ತಮ್ಮ ಲಿಂಗಾಯತ ಸಾಮ್ರಾಜ್ಯದ ಸಮುದಾಯದಲ್ಲಿ ಎಲ್ಲೊಂದು ಕಡೆಗೆ ಮುಂದೆ ಹೋಗ್ತಾ ಇದ್ದಾರೆ ಅಂದ್ರೆ ತಮ್ಮ ಸ್ಥಾನಮಾನವನ್ನು ಕೂಡ ಕಿತ್ಕೊಂಡ್ತಾ ಇದ್ದಾರೆ ಅನ್ನೋ ಒಂದು ಅಸಮಾಧಾನ ಇತ್ತು ಮತ್ತೆ ಈಗಾಗಲೇ ಇಲಾಖೆಗೆ ಸಂಬಂಧಪಟ್ಟಂತಾಗಿರ್ಬೋದು ತಾರತಮ ಆಗಿರ್ಬಹುದು ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಅಸಮಾಧಾನಗೊಂಡಿದ್ರು ಮತ್ತೆ ಈಗಾಗಲೇ ವಿಜಯ ಸಂಕಲ್ಪ ರಥಯಾತ್ರೆಯ ಮುಖ್ಯವಾಗಿ ಬೇರೆ ಬೇರೆ ನಾಯಕರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಆದರೆ ಸೋಮಣ್ಣ ಅವರಿಗೆ ಉನ್ನತ ಮಟ್ಟದ ಸ್ಥಾನಮಾನವನ್ನು ಕೊಟ್ಟಿಲ್ಲ ಕೂಡ ಬೇಸರಕ್ಕೆ ಕಾರಣವಾಗಿರುವಂತದ್ದು ಹೀಗಾಗಿ ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಯಡಿಯೂರಪ್ಪನವರು ಮುಂದಾಗಿರುವಂತದ್ದು ಮೊನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಖುದ್ದು ಸೋಮಣ್ಣವರ ಜೊತೆ ಮಾತುಕತೆ ನಡೆಸಿದ್ರು ಮತ್ತೆ ಮನವಿ ಬೇಡಿಕೆ ಇದ್ರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಅನ್ನೋ ಮಾತನ್ನು ಕೂಡ ಸೋಮಣ್ಣ ಅವರಿಗೆ ಮುಖ್ಯಮಂತ್ರಿಗಳು ಹೇಳಿದ್ರು ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಕೂಡ ಬರ್ತಾ ಇದ್ದಾರೆ ಬಹುತೇಕವಾಗಿ ಸೋಮಣ್ಣ ಇವತ್ತು ಮಾತಾಡುವಂತ ಸಾಧ್ಯತೆ ಈ ಸೋಮಣ್ಣ ಅವರ ಮನವೊಲಿಕೆ ಮಾಡೋದ್ರ ಮುಖಾಂತರವಾಗಿ ಪಕ್ಷದಲ್ಲೇ ಉಳಿಸ್ಕೊಳ್ಬಹುದು ಸೋಮಣ್ಣ ಅವರು ಬಿಎಸ್ ವೈ ಅವರ ಆಪ್ತರು ಹೌದು ಇನ್ನೊಂದ್ ಕಡೆ ಒಂದಷ್ಟು ಮನಸ್ತಾಪ ಇದ್ರು ಅವರ ಮಾತನ್ನ ಕೇಳುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ ಅಥವಾ ಫಿಕ್ಸ್ ಮಾಡ್ಕೊಂಡಿದಾರ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋದು ಖಂಡಿತವಾಗ್ಲೂ ವಿಧ ಈಗಾಗಲೇ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥದ್ದು ಚರ್ಚೆ ಶುರುವಾಗಿರುವಂತದ್ದು ಈ ಒಂದು ಚರ್ಚೆ ಶುರುವಾದ ನಂತರವಾಗಿ ಕಾಂಗ್ರೆಸ್ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿರುವಂಥದ್ದು ಯಾಕಂದ್ರೆ ಲಿಂಗಾಯತ ಸಮುದಾಯದ ನಾಯಕರು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸೋಮಣ್ಣ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಬಾರ್ದು ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ ಹೀಗಾಗಿ ಸೋಮಣ್ಣ ಅವರಿಗೆ ಅಷ್ಟು ಸುಲಭವಾದಂತಹ ಕಾಂಗ್ರೆಸ್ ಪಕ್ಷಕ್ಕೂ ಹೋದರೂ ಕೂಡ ಅಷ್ಟು ಸುಲಭವಾಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಈಗಾಗಲೇ ಸೋಮಣ್ಣ ಅವರು ಎಲ್ಲ ಕಡೆಗೆ ಒಂದು ಒತ್ತಡದ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಅದಕ್ಕೋಸ್ಕರವಾಗೇ ಒಂದಷ್ಟು ಜನ ಯಡಿಯೂರಪ್ಪನವರ ಜೊತೆಗೆ ಯಾರು ಕೂಡ ಇಲ್ಲ ಅನ್ನೋದು ಕೂಡ ಒಂದ್ ಕಡೆ ಕೇಳಿ ಬರ್ತಾ ಇದಾರೆ ಮತ್ತೊಂದ್ ಕಡೆ ಹೈಕಮಾಂಡ್ ನಾಯಕರು ಸೇರಿದಂತೆ ಪ್ರಮುಖವಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಸೋಮಣ್ಣ ಅವರ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಹೀಗಾಗಿ ನೀವು ಹೇಳಿದಂಗೆ ಯಡಿಯೂರಪ್ಪನವರ ಮನವಿಗೆ ಯಾವ ರೀತಿಯಾಗಿ ಸೋಮಣ್ಣ ಅವರು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಯಾಕಂದ್ರೆ ಸೋಮಣ್ಣ ಅವರು ಮುಖ್ಯವಾಗಿ ಚುನಾವಣೆ ಬರತಕ್ಕಂತ ಸಂದರ್ಭದಲ್ಲಿ ಒಂದು ಮುಖ್ಯವಾಗಿ ಒಂದು ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಸಮುದಾಯದಲ್ಲಿ ಪ್ರಬಲವಾದಂತ ನಾಯಕರು ತುಂಬಾ ಜನ ಇದ್ದಾರೆ ಹೀಗಾಗಿ ಸೋಮಣ್ಣ ಅವರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ ಹೀಗಾಗಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಕೂಡ ಒತ್ತಡ ಕೂಡ ತಂತ್ರಗಾರಿಕೆ ಆಗಿರುವಂತದ್ದು ಹೀಗಾಗಿ ಒಬ್ಬರಿಗೆ ಟಿಕೆಟ್ ಅನ್ನುವಂಥದ್ದು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ಯಾಕಂದ್ರೆ ಎಸ್ ಯಡಿಯೂರಪ್ಪನವರಿಗೆ ನಿವೃತ್ತಿ ಘೋಷಣೆ ಆದ ನಂತರವಾಗಿ ಬಿ ವಿಜೇಂದ್ರ ಅವರಿಗೆ ಟಿಕೆಟ್ ಒಬ್ಬರಿಗೆ ಅನ್ನುವಂಥದ್ದು ಫೈನಲ್ ಆಗಿದೆ ಅಂತದಲ್ಲಿ ಸೋಮಣ್ಣ ಅವರ ಬೇಡಿಕೆಗೆ ನಿಜವಾಗ್ಲೂ ಕೂಡ ಹೈಕಮಾಂಡ್ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮಾಡಿಸಿದೆ ಅದು ಸದ್ಯಕ್ಕಂತೂ ಯಡಿಯೂರಪ್ಪನವರ ಮುಖಾಂತರವಾಗಿ ಸೋಮಣ್ಣ ಅವರ ಸಂಧಾನ ಮಾಡೋದ್ರ ಮುಖಾಂತರವಾಗಿ ಪಕ್ಷದಲ್ಲಿ ಉಳಿಸಿಕೊಳ್ಳುವಂತಹ ಒಂದು ಕಸರತ್ತು ನಡೀತಾ ಇರುವಂತ ನವಿತಾ ಥ್ಯಾಂಕ್ ಯು ಕೃಷ್ಣ ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ